ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸ್ಮಿತಾಸ್ ಮ್ಯಾಜಿಕ್ ಟ್ರೆಂಡ್ಸ್. ಏನ್ ದೀಪಾವಳಿ ಹಬ್ಬ ಬರ್ತಾ ಇದೆ, ಹಾಗಾಗಿ ಫ್ರೆಂಡ್ಸ್ ನಾನು ಇವತ್ತೊಂದು ಕೆಲವೊಂದು ಒಂದು ವಾಸ್ ಡೆಕೋರೇಷನ್ ಮಾಡಿ ತೋರಿಸೋಣ ಅಂತ ಅನ್ಕೊಂಡಿದ್ದೀನಿ. ನಾನು ಇದೊಂದು ದೀಪಗಳು ತಗೊಂಡಿದ್ದೀನಿ, ಇದು ತುಂಬಾ ಹಳೇದಾಗಿದೆ, ಇದಕ್ಕೂ ಕೂಡ ಒಂದು ಯುನಿಕ್ ಆಗಿ ಡಿಸೈನ್ ಮಾಡಿ ತೋರಿಸಬೇಕು ಅನ್ಕೊಂಡಿದ್ದೀನಿ. ಅದ್ರ ಜೊತೆಲಿ ಈ ರೀತಿ ಟಿನಿ ಪಾಟ್ ತಗೊಂಡಿದ್ದೀನಿ. ನಾನು ಲಿವಿಂಗ್ ರೂಮ್ ಅಲ್ಲಿ ಸೆಂಟರ್ ಟೇಬಲ್ ಮೇಲೆ ಟಿನಿ ಪಾಟ್ ಯೂಸ್ ಮಾಡಿಕೊಂಡು ನಾನು ಟೀ ಲೈಟ್ ಹೋಲ್ಡರ್ ನ ಯಾವ ರೀತಿ ಅರೇಂಜ್ ಮಾಡಬಹುದು ಅಂತ ತೋರಿಸಬೇಕು ಅನ್ಕೊಂಡಿದ್ದೀನಿ. ಡಿಫ್ರೆಂಟ್ ಆಗಿರುತ್ತೆ ಅಂತ ಅನ್ಕೊಂಡಿದ್ದೀನಿ ಫ್ರೆಂಡ್ಸ್, ನಿಮಗೂ ಕೂಡ ಇಷ್ಟ ಆಗುತ್ತೆ. ನಾನು ಈ ಸರಿ ನಾನು ಆಯಿಲ್ ಪೇಂಟ್ ತಗೊಂಡಿದ್ದೀನಿ, ನೀವು ಬೇಕಾದ್ರೆ ಫ್ಯಾಬ್ರಿಕ್ ಪೇಂಟ್ ಯೂಸ್ ಮಾಡಬಹುದು. ನಾನು ಈಗ ಈ ವಾಸಿಗೆ ನಾನು ಆಲ್ರೆಡಿ ವೈಟ್ ಪೇಂಟ್ ಮಾಡಿ 2 coats ರೆಡ್ ಪೇಂಟ್ ಮಾಡ್ಕೊಂಡಿದ್ದೀನಿ ಆಲ್ರೆಡಿ. ಇದನ್ನ ಟಿನಿ ಪಾಟು ಮತ್ತೆ ತುಳಸಿ ಪಾಟ್, ಈ ತುಳಸಿ ಇದು ದೀಪ ಏನಿದೆಯೋ ಈ ದೀಪಕ್ಕೂ ಕೂಡ ನಾನು ಎಲ್ಲ ವೈಟ್ ಪೇಂಟ್ ಮಾಡ್ಕೊಳ್ತಾ ಇದ್ದೀನಿ. ಇದೇ ಮೆಥಡ್ ಅಲ್ಲಿ ನಾನು ಫ್ರೆಂಡ್ಸ್ ಎಲ್ಲಾ ಪಾಟ್ಗಳನ್ನೂ ರೆಡಿ ಮಾಡ್ಕೊಳ್ತೀನಿ. ನೋಡಿ, ಎಲ್ಲದು ವೈಟ್ ಪೇಂಟ್ ಕಂಪ್ಲೀಟ್ ಆಯ್ತು. ಇದು ಫುಲ್ ಡ್ರೈ ಆಗ್ಬೇಕು. ನೋಡಿ, ನಾನು ಎಲ್ಲಾ ಪಾರ್ಟ್ಗಳಿಗೂ ಎಲ್ಲದಕ್ಕೂ ನಾನು ರೆಡ್ ಪೇಂಟ್ ಮಾಡೋದಿಲ್ಲ. ನಾನು ಯಾವ್ದನ್ನ ನಾನು ಏನ್ ಡಿಸೈನ್ ಮಾಡ್ಬೇಕು ಅಂತ ಅನ್ಕೊಂಡಿದ್ದೀನೋ ಅದಕ್ಕಷ್ಟೇ ನಾನು ರೆಡ್ ಪೇಂಟ್ ಮಾಡ್ತಾ ಇದ್ದೀನಿ ಇವಾಗ. ನಾನು ಯಾವ ರೀತಿ ರೆಡಿ ಮಾಡ್ಕೊಂಡಿದ್ದೀನೋ ಅದೇ ಮೆಥಡ್ ಅಲ್ಲಿ ನಾನು ನಿಮ್ಗೆ ಈಗ ಈ ಟಿನಿ ಪಾಟ್ ಮೇಲೆ ಮಾಡಿ ತೋರಿಸ್ತಾ ಇದ್ದೀನಿ. ನಾನು ಇದನ್ನ 2 coats ಪೇಂಟ್ ಮಾಡ್ಕೊಳ್ತೀನಿ. ನಾನು ಮೊದಲು ಒಂದು ಫ್ಲವರ್ ವಾಸ್ ರೆಡಿ ಮಾಡಿ ತೋರಿಸಬೇಕು ಅನ್ಕೊಂಡಿದ್ದೀನಿ. ಈ ಫ್ಲವರ್ ವಾಸ್ಗೆ ನಾನು ಈ ಸಿಲ್ವರ್ ಕಲರ್ ಚಮಕಿ ತಗೊಂಡಿದ್ದೀನಿ. ಈ ರೀತಿ ಸಿಲ್ವರ್ ಕಲರ್ ಚಮಕಿ ತಗೊಂಡಿದ್ದೀನಿ. ಈ ತರ ಥ್ರೆಡ್ ವರ್ಕ್ ಇರುವಂತದ್ದು ನಾನು ರಿಂಗ್ ತಗೊಂಡಿದ್ದೀನಿ. ಹಾಗೆ ನಾನು ಲೇಸ್ ತಗೊಂಡಿದ್ದೀನಿ. ಆಮೇಲೆ ವೆರೈಟಿ ಆಫ್ ವೆರೈಟಿ ಸ್ಟೋನ್ ಗಳು ತಗೊಂಡಿದ್ದೀವಿ. ನಿಮ್ದು ಚಾಯ್ಸ್, ನೀವು ಯಾವ ಕಲರ್ ಬೇಕಾದ್ರು ನಾವು ತಗೊಳ್ಬಹುದು, ತುಂಬಾ ಚೆನ್ನಾಗಿರುತ್ತೆ. ಅದೇ ರೀತಿ ನಾನು ಬಾಲ್ ಚೈನ್ ತಗೊಂಡಿದ್ದೀನಿ. ಹಾಗೇನೆ ನಾನು ಈ ರೀತಿ ಮುತ್ತುಗಳು ಇರುವಂತದ್ದು ಸಣ್ಣ ಸಣ್ಣ ಮುತ್ತುಗಳನ್ನ ತಗೊಂಡಿದ್ದೀನಿ ಈ ರೀತಿ. ಈಗ ನಾನು ಶುರು ಮಾಡೋಣಂತೆ ಯಾವ ರೀತಿ ಮಾಡೋದು ಅಂತ ಹೇಳಿ. ಇದು ಪುಟ್ಟು ವಾಸ್ ಇದು, ಇದಕ್ಕೆ ನಾನು ಡೆಕೋರೇಟ್ ಮಾಡಿ ಇವಾಗ ನಿಮ್ಗೆ ತೋರಿಸ್ತೀನಿ. ನೆಕ್ಸ್ಟ್ ಇದಕ್ಕೆ ಒಂದು ಫ್ಯಾಬ್ರಿಕ್ ಗ್ಲೂ ಬೇಕು. ಫಸ್ಟ್ ನಾನು ಇಲ್ಲಿಂದ ಶುರು ಮಾಡ್ತೀನಿ. ಈ ರೀತಿ ಒಂದು ಸಿಲ್ವರ್ ಕಲರ್ ಚಮಕಿ ಹಚ್ತಾ ಇದ್ದೀನಿ. ನಂತರ ಅದ್ರ ಸುತ್ತ ನೋಡಿ ಈ ರೀತಿ ಥ್ರೆಡ್ ವರ್ಕ್ ಇರುವಂತ ರಿಂಗ್ ನ ಇದ್ರ ಮೇಲೆ ನಾನು ಸ್ಟಿಕ್ ಮಾಡ್ತಾ ಇದ್ದೀನಿ. ಸುತ್ತ ನಾನು ಮಣಿಗಳನ್ನ ಹಚ್ಕೊಳ್ತೀನಿ. ನೀವು ಮಣಿನಾದ್ರೂ ತಗೋಬಹುದು ಅಥವಾ ಕಲರ್ ಕಲರ್ ಸ್ಟೋನ್ ಗಳನ್ನಾದ್ರೂ ತಗೋಬಹುದು. ನಾನು ಇದು ರೆಡ್ ಈ ವಾಸಿಗೆ ನಾನು ರೆಡ್ ಕಲರ್ ಪೇಂಟ್ ಮಾಡಿರೋದ್ರಿಂದ ನಾನು ಮಣಿಗಳು ತಗೊಂಡಿದ್ದೀನಿ. ಇದರಲ್ಲಿ ಗೋಲ್ಡನ್ ಕಲರ್ ಕೂಡ ಬರುತ್ತೆ. ನಾನು ವೈಟ್ ತಗೊಂಡಿದ್ದೀನಿ. ನೋಡಿ ಈ ಟೈಪ್ ಇದೇ ತರ ನಾನು ಇವಾಗ ಸುತ್ತನ ಮಾಡ್ಕೊಳ್ತೀನಿ. ನೋಡಿ ಈ ರೀತಿ ಕಾಣಿಸುತ್ತೆ. ಈಗ ನಾನು ಇಲ್ಲಿ ಒಂದೊಂದು ಸ್ಟೋನ್ ಗಳನ್ನ ಅಂಟಿಸ್ಕೊಳ್ತಾ ಇದ್ದೀನಿ. ಒಂದು ಪರ್ಪಲ್ ಕಲರ್ ಸ್ಟೋನ್ ತಗೊಂಡಿದ್ದೀನಿ ನಾನು. ಇದ್ರ ಸುತ್ತ ಈ ತರ ಮಣಿ ಇರುವಂತ ಒಂದು ರಿಂಗ್ ಅಂಟಿಸ್ತಾ ಇದ್ದೀನಿ. ನೋಡಿ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಇಲ್ಲೂ ಕೂಡ ನಾನು ಅದೇ ರೀತಿನೇ ಮಾಡ್ಕೊಳ್ತೀನಿ. ನೋಡಿ ಕಂಪ್ಲೀಟ್ ಆಯ್ತು. ಈಗ ನೆಕ್ಸ್ಟ್ ನಾನು ಇದ್ರ ಸುತ್ತ ನಾನು ಇವಾಗ ಲೇಸ್ ಅಂಟಿಸ್ಕೊಳ್ತೀನಿ. ನಾನು ಇವಾಗ ಇದ್ರ ಸುತ್ತ ಈ ತರ ಸ್ಟೋನ್ ಗಳನ್ನ ಲೇಸ್ ಅಂಟಿಸ್ಕೊಳ್ತಾ ಇದ್ದೀನಿ. ಮೇಲೂ ಕೂಡ ನಾನು ಇದೇ ತರನೇ ಲೇಸ್ ಅಂಟಿಸ್ಕೊಳ್ತಾ ಇದ್ದೀನಿ. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ ಹೇಳಿ ನಾನು ಇದೇ ಮೆಥಡ್ ಅಲ್ಲಿ ಇಲ್ಲೂ ಕೂಡ ರೆಡಿ ಮಾಡ್ತಾ ಇದ್ದೀನಿ. ಇವಾಗ ಇಲ್ಲಿ ಇನ್ನೊಂದು ಕಂಟಿನ್ಯೂ ಮಾಡ್ತೀನಿ. ಇವಾಗ
ಚೆನ್ನಾಗಿ ಕಾಣಿಸ್ತಾ ಇದೆ. ನಾನು ಇದೇ ತರನೇ ಇಲ್ಲಿ ಸುತ್ತನೂ ಕವರ್ ಮಾಡ್ಕೊಳ್ತೀನಿ. ಇವಾಗ ಇಲ್ಲಿ ಏನು ಮೇಲ್ ನಾನು ಸ್ಟಿಕ್ ಮಾಡಿದ್ದೀನೋ ಅದೇ ಮೆಥಡ್ ಅಲ್ಲಿ ಇಲ್ಲಿ ಕೂಡ ನಾನು ಈಗ ಸ್ಟಿಕ್ ಮಾಡಿದೀನಿ. ಈಗ ಅದೇ ತರನೇ ನಾನೀಗ ಸುತ್ತನೂ ಸ್ಟಿಕ್ ಮಾಡ್ಕೊಳ್ತೀನಿ. ಇಲ್ಲಿ ನೋಡಿ ಇದೇ ತರ ಸುತ್ತನೂ ನಾನು ಸ್ಟಿಕ್ ಮಾಡ್ಕೊಳ್ತೀನಿ. ಇವಾಗ ಈಗ ನಾನು ಇದ್ರ ಸುತ್ತನೂ ಈಗ ಒಂದು ಬಾಲ್ ಚೈನ್ ಅಂಟಿಸ್ತಾ ಇದ್ದೀನಿ. ಈಗ ಒಂದು ಬಾಲ್ ಚೈನ್ ಹಾಕ್ತಾ ಇದ್ದೀನಿ ಇಲ್ಲಿ. ಈಗ ನಾನು ಇಲ್ಲಿ ಒಂದೊಂದು ಸ್ಟೋನ್ ಗಳು ಅಂಟಿಸ್ಕೊಳ್ತೀನಿ. ಇವಾಗ ನೋಡಿ ಇಲ್ಲಿ ಈ ರೀತಿ ನಾನು ಅಂಟಿಸ್ಕೊಂಡಿದ್ದೇನೆ. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತೇಳಿ, ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆ, ಎಷ್ಟು ಚೆನ್ನಾಗಿ ಕಂಪ್ಲೀಟ್ ಆಯ್ತು ಅಂತೇಳಿ, ತುಂಬಾ ಗ್ರ್ಯಾಂಡ್ ಆಗಿ ಕಾಣಿಸ್ತಾ ಇದೆ. ಅದೇ ರೀತಿ ನನಗೆ ಇಲ್ಲಿ ಸ್ವಲ್ಪ ಕೆಳಗೆ ಗ್ಯಾಪ್ ಅನಿಸ್ತಾ ಇದೆ, ನಾನು ಹಾಗಾಗಿ ಇಲ್ಲೊಂದು ಲೇಸ್ ಅಂಟಿಸ್ಕೊಳ್ತೀನಿ. ನೋಡಿ ನಾನು ಈ ರೀತಿ ಲೇಸ್ ತಗೊಂಡಿದ್ದೀನಿ. ಈಗ ಇಲ್ಲಿ ನಾನು ಸ್ಟಿಕ್ ಮಾಡ್ತಾ ಇದ್ದೀನಿ. ನೋಡಿ ಫ್ರೆಂಡ್ಸ್, ವಾಸ್ ರೆಡಿ ಆಯ್ತು, ತುಂಬಾ ಚೆನ್ನಾಗಿ ರೆಡಿ ಆಗಿದೆ. ಎಷ್ಟು ಗ್ರ್ಯಾಂಡ್ ಆಗಿ ಕಾಣಿಸ್ತಾ ಇದೆ ಅಂತೇಳಿ, ನಾನು ನೀವು ಮನೇಲಿ ಯಾವ್ದಾದ್ರು ವೇಸ್ಟ್ ವಾಸ್ ಆದ್ರೂ ಪರವಾಗಿಲ್ಲ, ಪ್ಲಾಸ್ಟಿಕ್ ಆದ್ರೂ ಪರವಾಗಿಲ್ಲ, ಒಂದು ವೈಟ್ ಫಸ್ಟ್ ಒಂದು ವೈಟ್ ಕೋಟ್ ಪೇಂಟ್ ಮಾಡಿ, ನಂತರ ನಿಮಗೆ ಯಾವ ಕಲರ್ ಬೇಕಾದ್ರೂ ಎರಡು ಕೋಟ್ ಪೇಂಟ್ ಮಾಡಿಕೊಂಡು ನೀವು ಈ ರೀತಿ ಡಿಸೈನ್ ಮಾಡ್ಕೋಬಹುದು. ತುಂಬಾ ಕಡಿಮೆ ವೆಚ್ಚದಲ್ಲಿ ಆಗುತ್ತೆ. ನಾನು ಇಷ್ಟು ಸೇರಿಸಿದ್ರು ಒಂದು 100 ರೂಪೀಸ್ ಖರ್ಚಾಗಿಲ್ಲ. ಈ ಪರ್ಲಿಗೆಲ್ಲ ಜಸ್ಟ್ 10 ರೂಪೀಸ್ ಒಂದು ಸರ ಬರುತ್ತೆ ಅಷ್ಟೇನೆ. 10 ಗ್ರಾಮ್ ಸ್ಟೋನ್ಗೆ 10 ರೂಪೀಸ್ ಅಷ್ಟೇನೆ. ಜಸ್ಟ್ ಒಂದು ನಾನೊಂದು 50 to 60 ರೂಪೀಸ್ ಅಷ್ಟೇ ನಾನು ಇದಕ್ಕೆ ಖರ್ಚು ಮಾಡಿರೋಂತದ್ದು. ತುಂಬಾ ಚೆನ್ನಾಗಿ ರೆಡಿ, ಎಷ್ಟು ಗ್ರ್ಯಾಂಡ್ ಆಗಿ ರೆಡಿ ಆಗಿದೆ ಅಂತೇಳಿ, ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ನಾನು ನಿಮಗೆ ಒಂದು ಈಗ ಅರೇಂಜ್ ಮಾಡಿ ತೋರಿಸ್ತೀನಿ ಯಾವ ರೀತಿ ಕಾಣಿಸುತ್ತೆ ಅಂತೇಳಿ. ಯಾವ್ದಾದ್ರು ಒಂದು ವೇಸ್ಟ್ ವಾಸ್ ಅಲ್ಲಿ ನಾವು ಇದೇ ರೀತಿ ನಾವು ಪೇಂಟ್ ಮಾಡ್ಕೊಂಡು ಡಿಸೈನ್ ಮಾಡ್ಕೋಬಹುದು. ಅದೇ ರೀತಿ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ದೀಪಗಳಿಗೆ ಯಾವ ರೀತಿ ಅಲಂಕಾರ ಮಾಡಬೇಕು, ಸೆಟ್ಟಿಂಗ್ ರೂಮ್ ಅಲ್ಲಿ ಸೆಂಟರ್ ಟೇಬಲ್ ಮೇಲೆ ಯಾವ ರೀತಿ ನಾನು ಟಿನಿ ಪಾಟ್ ಯೂಸ್ ಮಾಡಿ ಮಾಡಬಹುದು ಅಂತ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ನಿಮಗೆ ಕಂಟಿನ್ಯೂ ಮಾಡ್ತೀನಿ. ಫ್ರೆಂಡ್ಸ್, ಫ್ಲವರ್ ವಾಸ್ ಮಾಡಿರೋ ರೀತಿ ನಿಮಗೆ ಇಷ್ಟ ಆಯ್ತು ಅಂದ್ರೆ ಪ್ಲೀಸ್ ಫ್ರೆಂಡ್ಸ್ ಕಮೆಂಟ್ಸ್ ಮಾಡೋದು ಮಾತ್ರ ಬರಿಬೇಡಿ. ಹಾಗೆ ನನಗೂ ತುಂಬಾನೇ ಕಲಿಯೋದಿದೆ, ಹಾಗಾಗಿ ನೀವು ಹೊಸ ಹೊಸ ನನಗೆ ಐಡಿಯಾಗಳನ್ನ ನನಗೆ ಕಮೆಂಟ್ ಸೆಕ್ಷನ್ ಅಲ್ಲಿ ಹಾಕಿ. ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನ ಮಾತ್ರ ಮರಿಬೇಡಿ. ಥ್ಯಾಂಕ್ ಯು.